ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಅಂಬಾರ್ ಅಂತ. ಪ್ರಾಯಶಃ ಬಹಳಷ್ಟು ಜನರಿಗೆ ನನ್ನ ಹೆಸರು ಗೊತ್ತಿಲ್ಲದೆ ಇದ್ರು ದಿಯಾ ಹೀರೋ ಅಂತ ಗೊತ್ತಿರತ್ತೆ ಅನ್ಕೋತೀನಿ. ಇದೇ ಸಮಯದಲ್ಲಿ ಫೆಬ್ರವರಿ 7 ದಿಯಾ ಸಿನಿಮಾ 4 ವರ್ಷದ ಹಿಂದೆ ರಿಲೀಸ್ ಆಗಿತ್ತು. ರಿಲೀಸ್ ಆದಾಗ ಮತ್ತೆ ಆದಾದ್ಮೇಲೆ ಯಾರನ್ನೆಲ್ಲ ಭೇಟಿ ಆಗಿದನೋ ಎಲ್ಲರೂ ಹೇಳ್ತಿದ್ದು ಒಂದೇ ಮಾತು ಏನಂತ ಹೇಳಿದ್ರೆ, ಈ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡ್ಬೇಕಿತ್ತು, ಮಿಸ್ ಮಾಡಿದ್ವಿ, OTT ಅಲ್ಲಿ ನೋಡಿದ್ವಿ, ಖುಷಿ ಆಯ್ತು, ಚೆನ್ನಾಗಿತ್ತು ಅಂತ. ಇವಾಗ 4 ವರ್ಷ ಆದ್ಮೇಲೆ ನಾನು ಮತ್ತೆ ಅದೇ ಸ್ಥಾನದಲ್ಲಿ ಬಂದು ನಿಂತಿದ್ದೀನಿ. ನಮ್ಮ ಸಿನಿಮಾ ಜೂನಿ ರಿಲೀಸ್ ಆಗಿದೆ 9th. ಚಿಕ್ಕ ತಂಡ ಆಗಿರೋದ್ರಿಂದ ನಮಗೆ ಅದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಮೋಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಬಹಳಷ್ಟು ಜನರಿಗೆ ಜೂನಿ ಅನ್ನೋಂತ ಸಿನಿಮಾ ರಿಲೀಸ್ ಆಗಿದೆ ಅಂತಾನು ಗೊತ್ತಿಲ್ಲ. ಸೆಲೆಬ್ರಿಟಿ ಶೋಲಿ ನೋಡಿದವರು ಮತ್ತೆ ಯಾರೆಲ್ಲ ನೋಡಿದಾರೋ ಎಲ್ರಿಗೂ ಮನ್ಸಿಗೆ ತುಂಬಾ ಹತ್ರ ಆಗಿದೆ ಸಿನಿಮಾ. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ನಿರ್ದೇಶಕರಾಗಿರ್ಲಿ, ಹೀರೋಯಿನ್ ಆಗಿರ್ಲಿ, ಕಂಪ್ಲೀಟ್ ತಂಡ ಆಗಿರ್ಲಿ, ತುಂಬಾ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂಡ್ ಒಂದು ಒಳ್ಳೆ ಮೆಸೇಜ್ ಕೊಡುವಂತಹ ಸಿನಿಮಾ, ಮೆಂಟಲ್ ಹೆಲ್ತ್ ಬಗ್ಗೆ ಒಳ್ಳೆ ಎಂಟರ್ಟೈನಿಂಗ್ ವೇ ಅಲ್ಲಿ ಮೆಸೇಜ್ ಕೊಡುವಂತಹ ಸಿನಿಮಾ ಆಗಿದೆ. ನೀವು ರಿವ್ಯೂಸ್ ಬೇಕಾದ್ರೆ ಎಲ್ಲಾ ಕಡೆ ನೋಡ್ಬೋದು. ಎಲ್ಲರಲ್ಲಿ ಕಳಕಳಿಯ ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ, ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ. ನೀವೆಲ್ಲ ಥಿಯೇಟರ್ಗೆ ಬರ್ಲಿಲ್ಲ ಅಂದ್ರೆ ನಮ್ಮ ಲೈಫ್ ಇಸ್ ಫುಲ್ ಆಫ್ ಪ್ರಾಬ್ಲಮ್ ಅಂಡ್ ಪೇನ್ ಆಗೇ ಉಳಿಯತ್ತೆ. ಇವೇನಾದ್ರೂ ಥಿಯೇಟರ್ಗೆ ಬಂದ್ರೆ ನಮ್ ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್ ಆಗುತ್ತೆ. ಸೊ ಹಾಗಾಗಿ ಯಾವತ್ತು ಕೂಡ ಒಳ್ಳೆ ಕಂಟೆಂಟ್ ಬಂದಾಗ, ಒಳ್ಳೆ ಸಿನಿಮಾ ಬಂದಾಗ ಆಡಿಯನ್ಸ್ ಕೈ ಬಿಟ್ಟಿದ್ದು ಬಹಳ ಕಡಿಮೆ. ಕನ್ನಡದಲ್ಲಿ ಯಾವಾಗ್ಲೂ ಒಳ್ಳೆ ಸಿನಿಮಾಗೆ ಯಾವಾಗ್ಲೂ ಪ್ರೋತ್ಸಾಹ ಇತ್ತು, ಬೆನ್ ತಟ್ಟಿದೀರಾ. ಜೂನಿ ಒಂದು ಒಳ್ಳೆ ಸಿನಿಮಾ, ದಯವಿಟ್ಟು ಬಂದು ನೋಡಿ. ಜೂನಿ ಅಂತಲ್ಲ, ಕನ್ನಡದಲ್ಲಿ ಬರುವಂತಹ ಎಲ್ಲ ಒಳ್ಳೆ ಸಿನಿಮಾಗಳನ್ನ ನೋಡಿ, ಒಳ್ಳೆ ಪ್ರಯತ್ನವನ್ನ ನೋಡಿ. ಚಿಕ್ಕ ತಂಡ ಅಂದಾಗ ಅವ್ರಿಗೆ ತೀರಾ ದೊಡ್ಡ ಶಕ್ತಿ ಇರಲ್ಲ, ನಿಮ್ಮಲ್ಲಿ ರೀಚ್ ಮಾಡುವಷ್ಟು ಶಕ್ತಿ ಚಿಕ್ಕ ತಂಡಗಳಲ್ಲಿ ಇದೆಲ್ಲ. ಸೊ ನಾನು ಆದಷ್ಟು ಈ ತರ ಸಿನಿಮಾಗಳನ್ನ ಮಾಡಿರೋದ್ರಿಂದ ಇದನ್ನ ಹೇಗ್ ರೀಚ್ ಮಾಡೋದು, ಹೇಗ್ ರೀಚ್ ಮಾಡೋದು, ಹೇಗ್ ಆಡಿಯನ್ಸ್ ಅದ್ರ ಹೋಗೋದು, ನಾನೇ ಕ್ಲೂಲೆಸ್ ಆಗ್ಬಿಟ್ಟಿದ್ದೀನಿ. ಜೂನಿ ಅನ್ನುವಂತ ಸಿನಿಮಾ ನೀವೆಲ್ಲರೂ ನೋಡ್ಬೇಕು ಅನ್ನೋದು ನನ್ನ ಆಸೆ. ದಯವಿಟ್ಟು ಬನ್ನಿ ಥಿಯೇಟರ್ಗೆ ನೋಡಿ. ನಿಮಗೆ ಇಷ್ಟ ಆದ್ರೆ ನಿಮ್ಮವ್ರನ್ನ ಕರೆತಂದು ತೋರಿಸಿ, ಅಥವಾ ಸಿನಿಮಾದ ಬಗ್ಗೆ ಹೇಳಿ. ಯಾಕಂದ್ರೆ ಈ ಸಿನಿಮಾ ಬೇರೆ ಯಾವ ರೀತಿಲಿ ಪ್ರಮೋಟ್ ಮಾಡಕ್ ಆಗಲ್ಲ, ವರ್ಡ್ ಆಫ್ ಮೌತ್. ಅಂದ್ರೆ ನೀವು ನೋಡಿ, ನಿಮ್ಗೆ ಇಷ್ಟ ಆಗಿ ನೀವು ಬೇರೆಯವ್ರಿಗೆ ತಿಳಿಸಿ, ಅದೇ ರೀತಿ ಈ ಸಿನಿಮಾ ಬೆಳಿಬೇಕು. ಬಟ್ ಆ ಬೆಳೆಯುವಂತ ಕಾಲಾವಕಾಶ ನಮ್ಮಲ್ಲಿ ಇಲ್ಲ, ತುಂಬಾ ಕಡಿಮೆ ಇದೆ ಕಾಲಾವಕಾಶ. ಬಹಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದ್ರಿಂದ, ಕಾಂಪಿಟೇಷನ್ ಇರೋದ್ರಿಂದ ಥಿಯೇಟರ್ ನಮ್ಗೆ ಉಳಿಯೋದು ಬಹಳ ಕಷ್ಟ. ಸೊ ಹಾಗಾಗಿ ಆದಷ್ಟು ಬೇಗ ನಮ್ಮ ಸಿನಿಮಾ ಅನ್ನು ನೋಡಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಇಷ್ಟ ಆದ್ರೆ ಬೇರೆಯವ್ರಿಗೆ ತಿಳಿಸಿ, ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.